ಸುಮಾರು 25 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಸಂಘಟನೆಗೋಸ್ಕರ ದುಡಿಯುತ್ತಾ ಬಂದಿರುವ ಸೈಯದ್ ಮಿನಾ ಗದ್ಯಾಳ ಅವರಿಗೆ ಹ್ಯಾಟ್ರಿಕ್ ಗೆಲುವು ಸಿಕ್ಕಿದೆ ಎಂದು ಕಾಂಗ್ರೆಸ್ನ ಮುಖಂಡರಾದ ಸುನಿಲ್ ಸಂಕ ಹೇಳಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ವಾರ್ಡ್ ನಂಬರ್ 7 ರ ಕಾಂಗ್ರೆಸ್ ಪಕ್ಷದ ಪುರಸಭೆಯ ನೂತನ ಸದಸ್ಯರಾಗಿ ಹ್ಯಾಟ್ರಿಕ್ ಗೆಲುವು ಸಾಧಿಸಿದ ಸೈಯದ್ ಮಿನಾ ಗದ್ಯಾಳ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಮಾಧ್ಯಮದೊಂದಿಗೆ ಮಾತನಾಡಿದರು. ಇಲ್ಲಿ ಸಮಸ್ತ ಮತದಾರರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದಂತ ಸೈಯದ್ ಮಿನಾ ಗದ್ಯಾಳ ಅವರಿಗೆ ಮೂರನೇ ಬಾರಿ ಹ್ಯಾಟ್ರಿಕ್ ಗೆಲುವು ಮಾಡುವ ಮೂಲಕ ಅತಿ ವಿಜೃಂಭಣೆಯಿಂದ ವಿಜಯೋತ್ಸವ ಆಚರಿಸುವಂಗ ನಮಗೆಲ್ಲ ಹುಮ್ಮಸ್ಸು ನೀಡಿದ್ದಾರೆ. ಅದಕ್ಕೆ ಸಮಸ್ತ ಅತಣಿ ಪಟ್ಟಣದ ಈ 7ನೇ ನಂಬರ್ ವಾರ್ಡದ ಎಲ್ಲ ಹಿರಿಯರಿಗೂ ತಾಯಂದರಿಗೂ ಸಹೋದರರಿಗೂ ಬಂಧು ಬಾಂಧವರಿಗೂ ಆ ಸೈಯದ್ ಮಿನಾ ಗದ್ಯಾಳಗ ತಮ್ಮ ಹೆಚ್ಚಿನ 617 ಮತಗಳ ಅಂತರದಿಂದ ಜಯಶಾಲಿ ಮಾಡಿದ್ದಕ್ಕಾಗಿ ತಮಗೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇದು ಅತಣಿ ಪುರಸಭೆಯ ಇತಿಹಾಸದೊಳಗ ಇತಿಹಾಸ ನಿರ್ಮಾಣ ಮಾಡಿತು 7ನೇ ನಂಬರ್ ವಾರ್ಡದ ವಿಜಯ. ಮತ್ತೆ ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಮೂರನೇ ಸಾರಿ ಸೈಯದ್ ಮಿನಾ ಗದ್ಯಾಳ ಆರಿಸಿ ಬರ್ತಾರೆ ಅಂದ್ರೆ ಸೈಯದ್ ಮಿನಾ ಗದ್ಯಾಳ ಸ್ವಭಾವ ಅವರ ನಡವಳಿಕೆ ಅವರ ಯಾವ ಅವರ ಎಲ್ಲ ಇಲ್ಲಿ ಮತದಾರರ ಜೊತೆ ಇರುವಂತ ಸಂಬಂಧನ ಇದಕ್ಕೆ ಪ್ರಮುಖ ಕಾರಣ ಐತಿ. ನಾವು ನೀವು ಎಲ್ಲ ಅವರಿಗೆ ಬೆಂಬಲ ಮಾಡಿದೀವಿ. ವಾರ್ಡ್ ನಂಬರ್ 7 ರ ಕಾಂಗ್ರೆಸ್ ಪಕ್ಷದ ಪುರಸಭೆ ನೂತನ ಸದಸ್ಯರಾದ ಸೈಯದ್ ಮಿನಾ ಗದ್ಯಾಳ ಅವರು ಮಾತನಾಡಿ ಈ ಬಾರಿ ಪುರಸಭೆಯ ಚುನಾವಣೆಯಲ್ಲಿ ಎಲ್ಲ ಅಭ್ಯರ್ಥಿಗಳಿಗಿಂತಲೂ ಹೆಚ್ಚು ಮತಗಳ ಅಂತರದಿಂದ ಜನರು ನನ್ನನ್ನು ಗೆಲ್ಲಿಸಿಕೊಟ್ಟಿದ್ದಾರೆ. ಈ ವಾರ್ಡ್ನ ಸಮಸ್ಯೆ ನನ್ನ ಸ್ವಂತ ಸಮಸ್ಯೆ ಎಂದು ತಿಳಿದು ವಾರ್ಡಿನ ಅಭಿವೃದ್ಧಿಗಾಗಿ ಸದಾ ಶ್ರಮಿಸುತ್ತೇನೆ ಎಂದು ಹೇಳಿದರು. ವಾರ್ಡ್ ನಂಬರ್ 7 ದಿಂದ ಮತದಾರರಿಗೆ ಎಲ್ಲರಿಗೆ ಅವರು ಮಾಡಿದ ಆಶೀರ್ವಾದ ಅವರು ಏನಿತಿ ಧನ್ಯವಾದ. ಏನು ಆಶ್ವಾಸನೆ ಇದ್ದಿದ್ದೀನಿ ಏನು ಅವರು ಹೇಳ್ತಾರಲ್ಲ ವಿಶೇಷವಾಗಿ ಕೆಲಸ ಆಗೈತಿ ಈಗ ಯಾವ ಕೆಲಸ ಇದ್ರು ಭೀ ನಾವು ಮಾಡ್ತೀವಿ ಅಂತ ನಾವು ಆಶ್ವಾಸನೆ ಕೊಡ್ತೀವಿ. ಜನರ ಆಶೀರ್ವಾದ ಅವ್ರ ಪ್ರೀತಿಯಿಂದ ನಾವು ಹ್ಯಾಟ್ರಿಕ್ ಏನಿದೆ. ಈ ವೇಳೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಅಭಿಮಾನಿಗಳು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ವಿಫೋ ನ್ಯೂಸ್, ಅಥಣಿ. ಅಪ್ಪ, ಇನ್ನಾದ್ರೂ ಸಂಭ್ರಮಿಸಬಹುದಲ್ವಾ? ಇನ್ನು ಸಂಭ್ರಮಿಸಲು ಕಾಯ್ಬೇಕಾಗಿಲ್ಲ, ಯಾಕಂದ್ರೆ ನಿಮ್ಮ ಉಡುಗೆ ನಮ್ಮ ತಲೆಮಾರಿನ ಆಯ್ಕೆ. ನೂತನ್ ಕ್ಲೋತ್ ಸೆಂಟರ್ ಮಡಂತ್ಯಾರು, ಕುಟುಂಬಗಳ ತಲೆಮಾರಿನ ಆಯ್ಕೆ.